ನೀರಿನ ಸಂರಕ್ಷಣೆ ಮತ್ತು ಇದರ ಬಗ್ಗೆ ಮಾತಾಡುವಂತ ಡಾಕ್ಟರ್ ತಿಮ್ಮೇಗೌಡರು ಬಹಳ ಹಿರಿಯ ವಿಜ್ಞಾನಿಗಳು ನಮ್ಮ ಜಿಕೆ ವಿಜ್ಞಾನಿ ಕೃಷಿ ವಿಜ್ಞಾನ ಸಂಸ್ಥೆಯಲ್ಲಿ ಹಿರಿಯ ವಿಜ್ಞಾನಿಗಳು ಅವರು ಎಷ್ಟು ಹಿರಿಯರು ಅಂತಂದ್ರೆ ನಮ್ದು ಕಾವೇರಿ ಗಲಾಟೆ ಆಗಿದೆ ಅಲ್ಲ ಗೊತ್ತಲ್ಲ ನಮಗೆ ತಮಿಳುನಾಡಿಗೆ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಇವರು ಒಂದಷ್ಟು ಮೆಟೀರಿಯಲ್ ಕೊಟ್ಟಿದ್ದಾರೆ ನಮಗೆ ಇಷ್ಟು ನೀರು ಬೇಕು ಅಂತ ಅಷ್ಟು ಹಿರಿಯರು ಹಂಗಾಗಿ ಅವರನ್ನ ಕರೆಸಿ ನಿಮಗೆ ಹೇಳಬೇಕು ಅಂತ ಬಹಳ ಆಸೆ ಇತ್ತು ನಮಗೆ ಒಂದು ಇನ್ನ ಎರಡನೇದು ಇದೆ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಗೆ ಇದೇನು ಒಬ್ಬರೇ ಇರೋದು ಏನೋ ಈ ಕೀಟ ಮತ್ತು ಕೀಟಗಳ ಅವಳಿ ಬಗ್ಗೆ ಅವರನ್ನೂ ಕರೆಸಿದೀವಿ ಮತ್ತೆ ಜೊತೆಗೆ ನೆಟ್ ಆಫ್ ಎಂ ಎಲ್ಲದನ್ನು ಸದುಪಯೋಗ ಮಾಡ್ಕೋಬೇಕು ಸಮಯ ಇರುತ್ತೆ ಎಲ್ಲರಿಗೂ ಅರ್ಜೆಂಟ್ ಈಗ ನನಗೂ ಅರ್ಜೆಂಟ್ ಮೀಟಿಂಗ್ ಇದೆ ಮೀಟಿಂಗ್ ಬಿಟ್ಟು ನಾವು ಇಲ್ಲಿ ಬಂದಿದೀವಿ ಹಂಗಾಗಿ ಎದ್ದು ಹೋಗೋದು ನಾನು ಎದ್ದೇ ಹೋಗ್ಲಿಲ್ಲ ಸುಮ್ಮನೆ ಕುತ್ಕೊಂಡಿದ್ವಿ ನಾವು ಇವನ್ನ ನಾಲ್ಕು ಸಲ ಕೇಳಿರ್ತೀವಿ ಕಾರ್ಯಕ್ರಮ ನಾಲ್ಕು ಸಲ ಕೇಳಿರ್ತೀವಿ ನಾವು ಆದ್ರೂ ಕುತ್ಕೊಂಡಿರ್ತೀವಿ ನೀವು ಪ್ರತಿ ಬಸ್ ಟೈಮ್ ಕೇಳೋದು ನೀವು ಎದ್ದೇ ಹೋಗ್ತಾ ಇರ್ತೀರಾ ನಮಗೇನ್ ಇಂಟ್ರೆಸ್ಟ್ ಇಲ್ಲ ನಿಮಗಿರ್ಬೇಕಂತ ಇಂಟ್ರೆಸ್ಟ್ ದಯವಿಟ್ಟು ಒಂದು ಎರಡನೇದು ದುರ್ದೈವ ಯಾಕೆ ನಾನು ಹೊಸಕೋಟೆ ಯಾಕೆ ದೇವರಹಳ್ಳಿ ಕೊಟ್ಟದ ಕಾರ್ಯಕ್ರಮ ಹೊಸಕೋಟೆ ಯಾಕೆ ಆಗಿದೆ ಕಾರ್ಯಕ್ರಮ ಅಂತಂದ್ರೆ ನಮ್ಮ ನಾಲ್ಕು ತಾಲೂಕಿನಲ್ಲಿ ಕಡಿಮೆ ಖರ್ಚಾಗಿರೋದು ಹನಿ ನೀರಾವರಿ ಯಾವ್ದಪ್ಪ ತಾಲೂಕು ಅಂತಂದ್ರೆ ಅದು ಹೊಸಕೋಟೆ ತಾಲೂಕು ಈಗ ಅಂಜನಪ್ಪ ಕೇಳ್ತಾ ಇದ್ರು ಪ್ರೆಸರ್ ವಾಲ್ವ್ ಹಾಕ್ಸಿದ್ರ ಈ ಫಿಲ್ಟರ್ ಹಾಕ್ಸಿದ್ರ ಅಂತ ಪ್ರೆಸರ್ ವಾಲ್ವ್ ಫಿಲ್ಟರ್ ನಿಮ್ಮ ಇಷ್ಟನಲ್ಲೇ ಇಲ್ಲ ಏನಂತಲ್ಲ ಅಲ್ಲೆಲ್ಲ ತಮ್ಮಗಂತ ತಂದ್ರನ ನಾಲ್ಕು ಲೈನ್ ನಡೆದ್ರನ ಬಿಟ್ರನ ದಯವಿಟ್ಟು ಒಂದು ಕೇಳಿ ರೈತರಿಗ ನಮ್ಮ ತಿಮ್ಮಗೌಡರು ಹೇಳ್ತಾರೆ ರೈತರಲ್ಲಿ ವ್ಯವಸಾಯ ಮಾಡಿ ನೀನ್ ಸಹಾಯ ನಾನ್ ಸಹಾಯ ಇಲ್ಲ ಹಾಳಾಗ್ತಾ ಇದೀನಿ ಅಂತಂದ್ರೆ ಇದು ಒಂದು ಕಾರಣ ನನಗೆ ನಮ್ಮ ಕೇಂದ್ರ ಕಚೇರಿ ಕೇಳ್ತಾರೆ ಯಾಕಪ್ಪ ನಿಮ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಹನಿ ನೀರಾವರಿ ದುಡ್ಡು ಖರ್ಚಾಗಲ್ಲ ನನಗೆ ಕೋಲಾರದಲ್ಲಿ ಇದ್ವಿ ಕೋಲಾರದಲ್ಲಿ ಹೆಚ್ಚು ಕಡೆ ಹತ್ತರಿಂದ 8 ರಿಂದ 10 ಕೋಟಿ ಖರ್ಚು ಮಾಡ್ತಾ ಇದ್ದೆ ವರ್ಷಕ್ಕೆ ಇಲ್ಲಿ ಬರೀ 40 ಲಕ್ಷ ಖರ್ಚಾಗಿದೆ ಸ್ಕೈ ಈಸ್ ದ ಲಿಮಿಟ್ ಆಕಾಶ ಇದ್ದಲ್ಲಿ ಎಷ್ಟು ಬೇಕಾದ್ರೂ ಕೊಡ್ತಾರೆ ಹನಿ ನೀರಾವರಿಗೆ ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ ಇಡೀ ನಮ್ಮ ದೇಶದಲ್ಲಿ ಎಲ್ಲಾ ಸರ್ವೆ ನಂಬರ್ಗಳಿಗೆ ಹನಿ ನೀರಾವರಿ ಆಗಬೇಕು ನೀರನ್ನ ಸದ್ಬಳಕೆ ಮಾಡಬೇಕು ನೈಸರ್ಗಿಕ ಸಂಪತ್ತು ಇದು ಹೇಳಿದ್ರು ನಮ್ಮ ದೇಹಕ್ಕೆ ರಕ್ತ ಹೆಂಗೋ ದೇಶಕ್ಕೆ ನೀರಂಗೆ ದೇಶಕ್ಕೆ ರಕ್ತ ದೇಹಕ್ಕೆ ರಕ್ತ ಹೆಂಗೋ ಹಾಕಿ ಅಂತ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಿಗೆ ನಮ್ಮ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ನೀರು ಬಿಟ್ಟೋಗಬೇಕಾಗಿದೆ ನಾವೇ ಖರ್ಚು ಮಾಡಿಬಿಟ್ಟು ಕಾರ್ಯ ಮಾಡಿಬಿಟ್ಟು ಏನು ಆಸೆ ದುರಾಸೆ ಆಸೆ ಅಲ್ಲ ನಮಗಿರೋದು ದುರಾಸೆ ನನಗೆ ಹೇಳಿದ್ರು ಪ್ರಾಣಿ ಪಕ್ಷಿಗಳೆಲ್ಲ ಅವತ್ತಿನ ಊಟ ಅಥವಾ ಒಂದ್ 2-3 ದಿವಸ ಫುಡ್ ಇಟ್ಕೊಂತಾರೆ ಇದು ಹೇಗಿರುವ ಸ್ವಲ್ಪ ತಗೊಂಡು ಸ್ಟೋರ್ ಮಾಡ್ತಾರೆ ನಾವು ಹಂಗಾಗಿಲ್ಲ ನಾನು ನಮ್ಮ ಮಗ ಮೊಮ್ಮಕ್ಕಳು ಎಲ್ಲ ನಿಮ್ದಾಗಿರ್ಬೇಕು ಬೇರೆ ಏನ ಹಾಳಾದ್ರೆ ಪರವಾಗಿಲ್ಲ ಅನ್ನೋ ಒಂದು ದುರ್ಬುದ್ಧಿ ನಮ್ ಬಂದ್ಬಿಟ್ಟಿದೆ ಆ ದುರ್ಬುದ್ಧಿಗೋಸ್ಕರ ಇದೆಲ್ಲ ನಾವೆಲ್ಲ ಹಾಳಾಗ್ತಾ ಇದೀವಿ ನಾವು ಅಂತಲ್ಲ ನಾವು ಹಾಳಾಗಿ ನಮ್ಮ ಮುಂದಿನ ಸಂತತಿಗೆ ಏನು ಬಿಡದಲೆ ಕಾರ್ಯ ಮಾಡಿ ಹೋಗ್ತಾ ಇದೀವಿ ಹಂಗಾಗಿ ದಯವಿಟ್ಟು ಈಗ ಅಂಜನಪ್ಪನ ಕರೆಸಿದ ಅದಕ್ಕೋಸ್ಕರ ನೆಟ್ ಆಫ್ ಎಂ ಅಂದ್ರೆ ನೆಟ್ ಆಫ್ ಎಂ ಹಾಕ್ಸಿತ್ತಲ್ಲ ನಿಮಗೆ ಯಾವ್ದು ಅನ್ಸುತ್ತೋ ಯಾವ್ದು ಅನ್ಸುತ್ತೆ ಸರ್ಕಾರದಲ್ಲಿ 57 ಕಂಪನಿಗಳು ನಾವು ಎಂಪ್ಯಾನಲ್ ಮಾಡಿದ್ವಿ 57 ಕಂಪನಿ ಒಂದಲ್ಲ ಎರಡಲ್ಲ 57 ಕಂಪನಿನಲ್ಲಿ ಯಾವ ಕಂಪನಿನಲ್ಲಿ ನೀವು ಹಾಕ್ಸಿದ್ರೆ ನಾವು ಸಹಾಯಧನ ಕೊಡ್ತೀವಿ ಸಹಾಯಧನ ಲಿಮಿಟ್ ಇಲ್ಲ ನೀವು ಸಹಾಯಧನ ಈಗ ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ ಈಗ ಸಾಮಾನ್ಯ ಜನರಿಗೆ ಹೆಚ್ಚು ಕಡಿಮೆ 5 ಎಕರೆವರೆಗೆ ಕೊಡ್ತೀವಿ 75% ಎಸ್ಸಿ ಎಸ್ಟಿ 90% ಕೊಡ್ತೀವಿ ಇಲ್ಲಿ ಯಾರು ಹಾಕಿಸ್ತಾರೆ ಅಂತ ಹೇಳಿದಲ್ಲ ನಮ್ಮಲ್ಲಿ 44 ಲಕ್ಷ ಖರ್ಚಾಗಿದ್ದು ಅತಿ ಕಡಿಮೆ ಖರ್ಚಾಗಿರೋದು ಮತ್ತೆ ಹೊಸಕೋಟೆ ತಾಲೂಕು ಹೋದ ವರ್ಷ ಹೊಸಕೋಟೆ ತಾಲೂಕು ಇಲ್ಲ ಒಂದಂದ್ರೆ ನಾನು ಹೇಳ್ತಾ ಇರ್ತೀನಿ ನಮ್ಮ ಸ್ಟಾಫ್ಗೆ ಏನು ನಮ್ಮ ದುಡ್ಡೇ ಖರ್ಚಾಗಲ್ಲ ಯಾಕೆ ಅಂತಂದ್ರೆ ಇಲ್ಲ ಸರ್ ಇಲ್ಲ ತಮಕದಲ್ಲ ಲೋಕಲ್ ತರ್ತಾರೆ ಅಥವಾ ಯಾವ್ದೋ ಸರ್ಕಾರಿಗೆ ಹಾಕಿದ್ ಅದನ್ನ ಎಳೆದ್ಬಿಟ್ಟು ಅದು ಸಬ್ಸಿಡಿ ಕೊಡಿ ಅಂತ ಬರ್ತಾರೆ ಸಪೋರ್ಟ್ ಇಟ್ಕೊಂಡು ಅದು ಕೊಡಕ್ ಬರೋದಿಲ್ಲ ನನಗೆ ಏನ್ ಹೇಳಿದ 57 ಕಂಪನಿನಲ್ಲಿ ಹಾಕಿಸಿದ್ರೆ ಖಂಡಿತವಾಗಿ ಕೊಡ್ತೀವಿ ಖಂಡಿತವಾಗಿಲ್ಲ ಒಂದು ವಾರದಲ್ಲಿ ನೀವು ಹಾಕಿದ ಫೋಟೋ ತೆಗಿಸಿದ ನಮ್ಮ ADS ಫೋಟೋ ತೆಗಿಸಿದ ಒಂದು ವಾರದಲ್ಲಿ ನಿಮ್ಗೆ ನಿಮ್ಮ ಅಕೌಂಟ್ ದುಡ್ಡು ಹೋಗುತ್ತೆ ಅದು ನಿಮ್ಮ ಅಕೌಂಟ್ಗೆ ದುಡ್ಡು ಹೋಗೋದ್ರಿಂದ ದಯವಿಟ್ಟು ಇದು ಸದುಪಯೋಗ ಮಾಡ್ಕೋಬೇಕು ಅಂತ ನನ್ನ ಕಳಕಳಿಯ ಮನವಿ ಒಂದದು ಎರಡನೇದು ನೇರವಾಗಿ ಈಗ ಸಾಕು ಅವರಿಂದ ತುಂಬಾ ಮಾತಾಡ್ಬಿಟ್ಟಿದೀವಿ ನೀರು ಸಂರಕ್ಷಣೆ ಬಗ್ಗೆ ಹನಿ ನೀರಾವರಿ ಬಗ್ಗೆ ನನ್ನ ಕಳಕಳಿ ಮನವಿ ಇರೋದು ದಯವಿಟ್ಟಿನ ಬಗ್ಗೆ ಇಷ್ಟೆಲ್ಲ ಒದ್ದಾಡ್ಕೊಂಡು ನಾವು ಮಾಡಿರೋ ಕಾರ್ಯಕ್ರಮ ಮೂಲ ಉದ್ದೇಶ ಹನಿ ನೀರಾವರಿ ಕೊಡೋದಾಗ್ಲಿ ಮನೆ ಕೊಡೋದಾಗ್ಲಿ ಎಕ್ವಿಪ್ಮೆಂಟ್ ಕೊಡೋದಾಗ್ಲಿ ಅಥವಾ ಈ ರೈತ ಉತ್ಪಾದಕ ಸಂಸ್ಥೆ ರಾಜಣ್ಣ ಹೇಳಿದ್ರು ಉಪಾಧ್ಯಕ್ಷ ಎಲ್ಲಾ ಉದ್ದೇಶ ಇರೋದು ನಮಗೆ ಸಿಬಿ ರೈತರು ತಂದು ಬೈವೋಲ್ಟೇನ್ ಮಾಡಿ ಅಂತ ಅದೊಂದೇ ಉದ್ದೇಶ ಇದು ಒಂದು ಒಂದೇ ಒಂದು ನಾನು ಕೇಳ್ತೀನಿ ಎಷ್ಟು ಜನ ಬೈವೋಲ್ಟೇನ್ ಮಾಡಿದ್ರ ಕೈ ಹಾಕ್ಬಿಡಿ ನೋಡಿ ಮೆಜಾರಿಟಿ ಸಿಬಿ ರೈತರು ಇದ್ದೀರಾ ಮೆಜಾರಿಟಿ ಸಿಬಿ ರೈತರು ಬಹಳ ಧನ್ಯವಾದ ಅಟ್ಲೀಸ್ಟ್ ಇಲ್ಲಿ ಹೊಸಕೋಟೆ ಇರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಕೈ ಎತ್ತಿದ್ದಾರೆ ದೇವರಹಳ್ಳಿಗೆ ಹೋಗ್ಬಿಟ್ರೆ ಹುಡುಕ್ಬೇಕು ಬ್ಯಾಂಡ್ ಹಾಕೊಂಡು ಇಲ್ಲೊಬ್ಬ ಇಲ್ಲೊಬ್ಬ ಬೈವೋಲ್ಟೇನ್ ಅಂತ
ಸಾರ್ಥಕ ಸಿಗುತ್ತೆ ಬದುಕಿದ್ರಪ್ಪ ಡಿಫರೆಂಟರ್ ಆಗಿ ಸಾರ್ಥಕ ಇಲಾಖೆ ಸಾರ್ಥಕ ನನಗೆ ಮನಸ್ಸಿಗೆ ಅನ್ನಿಸುತ್ತೆ. ಎಲ್ಲ ಎಷ್ಟೋ ಹಳ್ಳಿ ಕೂಡ ಅಲ್ಲಿ ಇಲಾಖೆ ದಯವಿಟ್ಟು ಸಮಯ ಆಗಿದೆ ಸಮಯ ಆಗಿದೆ ಸಮಯ ಆಗಿದೆ ಹೇಳಿದ್ರಲ್ಲ ನೀರಿನ ಬಗ್ಗೆ ಒಂದ್ ಎರಡು ಮಾತು ಹೇಳ್ತೇನೆ. ನಾವು ನಮ್ಮ ರೈತರು ಕರ್ಕೊಂಡು ಕೋಲಾರ ರೈತರನ್ನ ಇಸ್ರೇಲ್ಗೆ ಹೋಗಿದ್ದು ಹೇಳಿದ್ರು 1965 ಇಸ್ವಿನಲ್ಲಿ ಹನಿ ನೀರಾವರಿ ಬಂತು. ಪ್ರಾರಂಭ ಬಂದದ್ದೇ ನೆಟ್ ಆಫ್ ಎಂ. ಅದೇನು ನೆಟ್ ಆಫ್ ಎಂ ದೊಡ್ಡ ಕಂಪನಿ ಅಲ್ಲ, ಟಾಟಾ ಬಿರ್ಲಾ ಆದಾನೆ ಅಂಬಾನಿ ತರ ಕಂಪನಿ ಅಲ್ಲ. ಈಗೇನು ನಮ್ಮ ರೈತ ಉತ್ಪಾದಕ ಸಂಸ್ಥೆ ಇಲ್ಲ, ನಮ್ ಕೂಡ ಒಂದು ಅಂಗಡಿ ಹಾಕಿದಿಲ್ಲ. ಇಂತಹ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಅವ್ರು ಕುಗುಟ್ಸ್ ಅಂತ ಕರೀತಾರೆ. ಮಾಡಿರೋದೊಂದು ಕಂಪನಿ, ಅದು ರೈತರದೇ ಕಂಪನಿ. ಆ ಕಂಪನಿಗೂ ಹೋಗಿದ್ದು ಒಂದೇ ಸ್ವಚ್ಛ ಕಡೆ ಒಂದಿಷ್ಟು ಪೂರ್ತಿ ಅದರಲ್ಲೇ ಕಳೆದ. ನಾವು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಾಡಿ ಅಂತ ಇಸ್ರೇಲ್ನಲ್ಲಿ ನಮ್ಮ ತಿನ್ನವರು ಹೇಳಿದ್ರು. ನಮಗಿರೋ ಸ್ಟಾಟಿಸ್ಟಿಕ್ ಪ್ರಕಾರ ದಕ್ಷಿಣ ಭಾಗ ಅಂದ್ರೆ ನಮ್ಮ ಕೇರಳ ಕನ್ಯಾಕುಮಾರಿ ಅಂತ ಭಾಗದಲ್ಲಿ ಇಸ್ರೇಲ್ನಲ್ಲಿ 30 ಮಿಲಿಮೀಟರ್, ಇನ್ನು ಉತ್ತರ ಭಾಗದಲ್ಲಿ 100 ಮಿಲಿಮೀಟರ್ 140 ಸರಾಸರಿ ಹಾಕಿದ್ರೆ ಇಸ್ರೇಲ್ದು ಮಳೆ 100 ಮಿಲಿಮೀಟರ್ ಬರುತ್ತೆ. ನಮಗೆ ಹೋದ ವರ್ಷ ಆಗಿದ್ರೆ 1258 ಮಿಲಿಮೀಟರ್. ಒಂದು 12 ವರ್ಷ ಮಳೆ ಬಂದೋಗಿದೆ ನಮಗೆ ಇಸ್ರೇಲ್ ಇಬ್ಬರು 12 ವರ್ಷ ಮಳೆ ಬಂದಿದ್ರು. ಒಂದು ಎರಡನೇದು ಅವ್ರ ಮಕ್ಕಳಲ್ಲೇ ಪಾಠ ಕಲಿಸ್ಬಿಡ್ತಾರೆ ಮಕ್ಕಳಲ್ಲೇ. ನಮಗೆ ಹೆಂಗೀಗ ಮೊದಲೆಲ್ಲ ನಮ್ಗಿತ್ತು ಗಂಗೆ ಪೂಜೆ ಎಲ್ಲ ಮಾಡೋದು ಹಿಂದೆ, ಈಗೆಲ್ಲ ಗಂಗೆ ಪೂಜೆ ಇಲ್ಲ, ಗೌರಿ ಪೂಜೆ ಇಲ್ಲ. ಗಂಗೆ ಪೂಜೆ ಅಂದ್ರೆ ನೀರಿನ ಮಹತ್ವ ಬರಲಿ ಅಂತ ಮಕ್ಕಳಲ್ಲೇ ವಿದ್ಯಾಭ್ಯಾಸದಲ್ಲೇ ಕಲಿಸ್ಬಿಡ್ತಾರೆ ಏನೋ ನೀರಿನ ಮಹತ್ವ ಏನು ಅಂತ. 1955ರಲ್ಲೇ ಬೋರ್ವೆಲ್ ಒರೆಯನ್ ಡ್ರಾಪ್ ಮಾಡಿ ಸ್ಟಾಪ್ ಮಾಡಿದ್ದಾರೆ ಇಲ್ಲಿ ಇಸ್ರೇಲ್ ಅಲ್ಲಿ. ನಮ್ಮಲ್ಲಿ ಹಂಗಲ್ಲ ಕಾಂಪಿಟೇಷನ್. ಕೃಷ್ಣಪ್ಪ 1800 ಕೊಡಿದ್ರ ನಾನು ನೋಡಿದೆ ಕೆಜಿಎಫ್ ಅಲ್ಲಿ 2100 ಅಡಿ ಕೊಡದ್ ಒಬ್ಬ ಪುಣ್ಯಾತ್ಮ. ನಾನು ಅದ್ ನೋಡಕ್ ಹೋದೆ 2100 ಅಡಿ ಅಂತ ನಮ್ಮ ಯಾರು ಶ್ರೀನಿವಾಸ ಎಸ್ ಸಿ ಅಲ್ಲಿ ನೋಡಕ್ ಹೋದೆ ಪುಣ್ಯಾತ್ಮ ಏನ್ ಎಷ್ಟು ಗಟ್ಟಿ ಇದೇನಪ್ಪ ಅಂತ ಕೊಟ್ಟು ನಾ ಕೇಳ್ದೆ ಅವ್ನ ರಿಟರ್ ಏನಾರ ನೀರ್ ಬರದೆ ಹೋದ್ರೆ ಮಾಡ್ತಾರೆ ಏನ್ ಮಾಡೋದ್ ಸರ್ ಇನ್ನೊಂದು ಬರ್ಸೋದು ಅಂತ ಸಾಲ ಮಾಡಿ ತಂದಾಗಿ ಅಣ್ಣನಾರ ಇಸ್ರೇಲ್ ಅಲ್ಲಿ ಬೋರ್ವೆಲ್ ಬರಿಬೇಕು ಅಂದ್ರೆ ಭೂಮಿ ಆ ಕಡೆ ಕೂತಾರ ಬಿಡುತ್ತೆ ಅಲ್ಲಿ ನೀರೇ ಇಲ್ಲ. ಅಲ್ಲಿ ಹೆಂಗಿದ್ರೆ ಜನ ಅಂತಂದ್ರೆ ಸರ್ಕಾರ ನೀರ್ ಕೊಡುತ್ತೆ ಅದು ಇವ್ರಾಗ ಹೇಳ ಸರ್ಕಾರ ನಮಗೆ ಕೊಟ್ಬಿಟ್ಟು ಒಳ್ಳೇದ ಸರ್ ಅಂತ ನೀವ್ ಅನ್ಬೋದು. ಒಂದು ಎರಡನೇದು ನಾವು ಮಾಡ್ತೀವಲ್ಲ ನೀರು ಸರ್ಕಾರದ ಸೊತ್ತು. ನನಗೆ ಹೆಂಗೆ ಏನಾರ ಬದಲಿಗಿದ್ರು ಭೂಮಿ ಒಳಗಡೆ ಏನಾದ್ರು ಸಿಕ್ಕಿದ್ರೆ ಸರ್ಕಾರ ಸೊತ್ತು ಅಂತ ಹೆಂಗೆ ಘೋಷಣೆ ಇದೆ ನಮ್ಮಲ್ಲಿ ಸರ್ಟಿಫಿಕೇಟ್. ಹಂಗೆ ನೀರು ಸರ್ಕಾರ ಸೊತ್ತು ಅಲ್ಲಿ ದೇಶದ್ದು. ಅವರು ಸ್ವಾವಲಂಬಿ ದೇಶ ಯಾವ್ದಾದ್ರು ನೀರು ಸ್ವಾವಲಂಬಿ ದೇಶ ಯಾವ್ದಾದ್ರು ಇದೆ ಅಂದ್ರೆ ಅದು ಇಸ್ರೇಲ್. ನಮ್ಮಲ್ಲಿ ಇಷ್ಟು ಮಳೆ ಆದ್ರೆ ನಾವು ಸ್ವಾವಲಂಬಿ ಇಲ್ಲ. ಈ ನಮ್ಮನೆ ಒಳಗೆ 2 ದಿವಸಕ್ಕೆ ಮಳೆ, 2 ದಿವಸಕ್ಕೆ ಅದ ಸಂಪ ನೀರು ಇಟ್ಟಿರ್ತೀವಿ, 3 ದಿವಸಕ್ಕೆ ಮತ್ತೆ ಅವನು ವಾಟರ್ ಮ್ಯಾನ್ ಬಿಡ್ಲಿಲ್ಲ ಅಂತ ಅವ್ನು ಗಲಾಟೆ ಮಾಡ್ತೀವಿ. ಗ್ರಾಮ ಪಂಚಾಯತ್ ಪಿಡಿಒ ಸೆಕ್ರೆಟರಿಗಳು ಗಲಾಟೆ ಮಾಡ್ತಿರ್ತೀವಿ. ಅಲ್ಲಿ 2 ವರ್ಷಕ್ಕೆ ಆಗಿರೋಷ್ಟು ನೀರು ಇಟ್ಕೊಂಡಿದ್ರು ಎಷ್ಟೇಳಿ ಇಡೀ ದೇಶಕ್ಕೆ 2 ವರ್ಷಕ್ಕೆ ಕೊಡೋಷ್ಟು ನೀರು ಇಟ್ಕೊಂಡಿದ್ರು ಅವ್ರು. ಈಗ ನೋಡ್ತಾ ಇದ್ರ ಯುದ್ಧ ಹೆಚ್ಚು ಕಡಿಮೆ ಕಳೆದಲ್ಲೇ 2.5 ತಿಂಗಳಾಯ್ತು ಯುದ್ಧ ಸ್ಟಾರ್ಟ್ ಆಗಿ. ಅವ್ರಿಗೇನು ಯಾರನ್ನ ತಲೆ ಕೆಡಿಸಿಕೊಳ್ಳಲ್ಲ, ಊಟನು ಸಫಿಷಿಯಂಟ್ ಆಗಿದೆ, ನೀರು ಸಫಿಷಿಯಂಟ್ ಆಗಿದೆ. ಆ ಒಂದು ಧೈರ್ಯದ ಮೇಲೆ ಅವ್ರು ಯುದ್ಧ ಮಾಡಕ್ ಹೊರಡೋದು. ಹಂಗೆ ನಾವು ಅಟ್ ಲೀಸ್ಟ್ ನಮ್ಮ ಮನೆಗಳಿಗೆ ಆದಷ್ಟು ನೀರು ಸ್ಟೋರೇಜ್ ಮಾಡೋದ್ ಸಿಕ್ಕಿರಿಂದ ಎಲ್ಲ RCC ಮನೆಗಳಿದೆ ನೀರನ್ನ ಹಾರ್ವೆಸ್ಟ್ ಮಾಡಿ ಇಟ್ಕೊಳ್ಳೋಣ ಅಂತಂತಂದ್ರೆ ಯಾರಿಗೂ ಇಲ್ಲ. ಹೇ ಬಿಡಿ ನೋಡೋಣ, ಈಗ ಪಿಡಿಒ ಇದನ್ನೇ ಗ್ರಾಮ ಪಂಚಾಯತ್ ಅಧ್ಯಕ್ಷದನ್ನೇ ಮೆಂಬರ್ ಅದನ್ನ ಅವ್ರು ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತೇವೆ ಹೊರತು ಯಾರು ಕೊಡಲ್ಲ. ಅವ್ರೇನ್ ಎಲ್ಲಿ ಉಡ್ಸಕ್ಕಾಗಲ್ಲ ನೀರನ್ನ. ದಯವಿಟ್ಟು ನೀರು ಸದ್ಬಳಕೆ ಆಗ್ಬೇಕು ಅನ್ನೋ ಒಂದೇ ಕಾರ್ಯಕ್ರಮ ತಂದ ನಾವು ಯಾವ ಮಾಡಿದೀವಿ ಅದು ಸದ್ಬಳಕೆ ಆಗ್ಲಿ. ಕಾರ್ಯಕ್ರಮ ಆಲ್ಮೋಸ್ಟ್ ಬಹಳ ಲೇಟ್ ಆಗಿದೆ. ಎಲ್ಲರೂ ಸಿಬಿ ರೈತರು ದಯವಿಟ್ಟು ಬೈವಲ್ಟಿಯಲ್ಲಿ ಬರ್ರಿ. ಬೈವಲ್ಟಿಯಲ್ಲಿ ಬಂದ್ರೆ ನಾವೆಲ್ಲ ಕಾರ್ಯಕ್ರಮಗಳಿಗೆ ನಾವು ಮಾಡ್ರೆ ಒಂದು ಇದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಇಷ್ಟೆಲ್ಲ ಬಂದು ಸೇರೋದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಮುಂದಿನ ಅನ್ಕೊಂಡೆ.